ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಆಲ್ರೆಡಿ ತಮ್ಮನೇಲ್ ನೋಡಿದ್ದೀರಾ, ಮೇಜರ್ ಆಗಿ ಫೇಲ್ ಆಗಿರುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಒಂದು 2 ದಿನದಿಂದ ನಾನು ಇದನ್ನ ಮಾಡಬೇಕು ಅಂತ ಹೇಳಿ ಬಾಳೆಹಣ್ಣೆಲ್ಲ ತರಿಸಿ ಅದು ಹಣ್ಣಾಗೋರು ಕಾದು ಇವತ್ತು ಐ ಸ್ಟಾರ್ಟೆಡ್ ಶೂಟಿಂಗ್. ಸೊ ಈ ಬಿಗಿನಿಂಗ್ ಪಾರ್ಟ್, ಎಂಡ್ ಪಾರ್ಟ್, ಮಧ್ಯದ ಪಾರ್ಟ್ ಎಲ್ಲ ಆಮೇಲೆ ಶೂಟ್ ಮಾಡೋಣ, ರೆಸಿಪಿ ಮಾಡೋಣ ಅಂತ ಅನ್ಕೊಂಡೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಈ ಕುಕಿಂಗ್ ರೆಸಿಪೀಸ್ ಪೇಜ್ ಇರುತ್ತಲ್ಲ, ಅದನ್ನು ಫಾಲೋ ಮಾಡ್ತೀನಿ, ಹೆಬ್ಬಾಸ್ ಕಿಚನ್ ಅಂತ. ಸೊ ಅದರಲ್ಲಿ ಬನಾನಾ ಹಲ್ವಾ ರೆಸಿಪಿನ ಅವರು ರೀಸೆಂಟಾಗಿ ಹಾಕಿದ್ರು. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ಅಂತ ಅನ್ನಿಸ್ತು, ಆ್ಯಂಡ್ ಸಿಂಪಲ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಏನೋ ಒಂದು ನೈಸ್ ಟ್ರೀಟ್ ಕೊಟ್ಟಂಗೆ ಆಗುತ್ತೆ, ನನಗೆ ನಾನೇನೆ ಅದಾದ್ಮೇಲೆ ಏನೋ ಒಂದು ರೆಸಿಪಿ ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಐ ಥಾಟ್ ಓಕೆ ಐ ಸ್ಟಾರ್ಟ್ ಡೂಯಿಂಗ್ ಇಟ್. ಎಲ್ಲ ಮಾಡಿ ಮುಗಿಸಾದ ಮೇಲೆ ಒಂದು ಮೇಜರಾಗಿ ಹಾಳಾಯ್ತದು. ಅದು ನನ್ನ ತಪ್ಪ ಅಥವಾ ನಂಗೆ ಗೊತ್ತಿಲ್ಲ, ನಾನು ಯಾವ ಸ್ಟೆಪ್ಸ್ನು ಮಿಸ್ ಮಾಡಿಲ್ಲ, ಎಲ್ಲ ನೀಟಾಗಿ ನೋಡ್ಕೊಂಡು ಮಾಡಿದ್ದೀನಿ, ಅಂದ್ಕೊಂಡು ಹಾಗೆ ಬರಲಿಲ್ಲ. ಸೊ ನಾನು ಅಂದ್ಕೊಂಡೆ ಓಕೆ ಇದು ತಿಂದಾದ್ಮೇಲೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಬಟ್ ಏನೋ ಈ ಶೂಟ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಇದು ಬಿಟ್ಟಾಕ ಇಷ್ಟೆಲ್ಲ ಫುಟೇಜ್ ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ. ನಾನು ಅದನ್ನೇ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಸರ್ ಅಮ್ಮ ಅಂದರು ಇಷ್ಟೆಲ್ಲ ಮಾಡಿದ್ಯಾ, ಹೆಂಗೆ ಬಂದಿದ್ದೆ, ಹಂಗೆ ತೋರಿಸು, ಹಲ್ವಾ ಥರ ಇಲ್ಲ ಬಟ್ ಏನೋ ಒಂದು ಸ್ವೀಟ್ ಥರ ಇರುತ್ತೆ ಅದೇ ಥರನೇ ತೋರಿಸು ಅಂತ ಅಂದರು. ಬಟ್ ದೇರ್ ವಾಸ್ ದಿಸ್ ಥಿನ್ ಲೈನ್ ಅದರ ಲಂಗ್ ರಿಯಲೈಸ್ ಆಗಿದೆ ಏನಂದರೆ, ನಾಟ್ ಎವ್ರಿ ಟೈಮ್ ಏನೋ ಒಂದು ಪರ್ಫೆಕ್ಟ್ ಆಗಿರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಎಲ್ಲ ಕರೆಕ್ಟಾಗಿ ಆಗಬೇಕು ಅಂತ ಅನ್ಕೊಂತಿದ್ದೀವಿ. ಆ್ಯಂಡ್ ಅದನ್ನೇ ತೋರಿಸೋದಕ್ಕೂ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ನಾವು ಪರ್ಫೆಕ್ಟಾಗಿ ಆಗಬೇಕಾಗಿಲ್ಲ ಅಥವಾ ನಾವು ಮಾಡೋದೇನೋ ಪರ್ಫೆಕ್ಟ್ ಆಗಿರಬೇಕಾಗಿಲ್ಲ. ಐ ಥಿಂಕ್ ಇಂಪರ್ಫೆಕ್ಟ್ ಆಗಿರೋದೂ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದಕ್ಕೆ ನಾನು ಇವತ್ತು ಮಾಡಿರುವಂಥ ಬನಾನಾ ಹಲ್ವಾನೇ ಸಾಕ್ಷಿ. ಅದು ಹಲ್ವಾ ಆಗಿಲ್ಲ, ಬಟ್ ಒಂಥರ ಕಟ್ ಮಾಡಿ ಪೀಸಸ್ ಆಗಿ ತಿನ್ನೋಕ್ಕಾಗ್ತಲ್ಲ, ಬಟ್ ಹಾಗೆ ಸ್ಪೂನ್ ತೊಗೊಂಡು ತಿಂದರೆ ಸಕ್ಕದಾಗಿದೆ. ಆ್ಯಂಡ್ ಅದು ಇಲ್ಲಿ ಇದೆ. ಸೊ ಇದು ಕಟ್ ಮಾಡೋಕ್ಕಾಗಲಿಲ್ಲ, ಬಟ್ ಯಾಕೆ ಕಟ್ ಮಾಡೋಕ್ಕಾಗಲಿಲ್ಲ, ಇದನ್ನು ಹೆಂಗೆ ಮಾಡಿದೆ, ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಬನಾನಾ ಹಲ್ವಾ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ವೀಡಿಯೋ ತೋರಿಸ್ತೀನಿ, ಒನ್ ಸೆಕೆಂಡ್. ಅವರು 3 hours ಅದನ್ನು ರೆಸ್ಟ್ ಮಾಡೋಕ್ಕೆ ಹೇಳಿದ್ರು, ನಾನು ಅದಕ್ಕಿಂತ ಜಾಸ್ತಿ ರೆಸ್ಟ್ ಮಾಡಿದೆ. ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿಸಿದ್ದಾರೆ ಅಂತಂದರೆ, ಈ ಥರ ಅವ್ರು ಬನಾನಾ ಹಲ್ವಾ ಮಾಡಿದ್ದು. ಆದರೆ ನಮ್ಮ ಬನಾನಾ ಹಲ್ವಾ ನಾವು ಮಾಡಿದ ಮನೆಯಲ್ಲಿ ಹೆಂಗಂದ್ರೆ, ಈ ಥರ ತಗೊಂಡು ತಿನ್ಬೋದು. ಆಲ್ರೆಡಿ ಒಂದು ನಾವು ತಿಂದಾಯ್ತು, ಬಟ್ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ಅವ್ಲಿನ್ ಸ್ವಲ್ಪ ಬೆಲ್ಲ ಕಡಿಮೆ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು. ಸೊ ನೋಡ್ಕೊಂಡ್ಬರೋಣ. ಬನಾನಾ ಹಲ್ವಾ ಮಾಡೋದಕ್ಕೆ ಅವರು 1 kg ಬಾಳೆಹಣ್ಣು ತೊಗೊಂಡಿದ್ರು, ನಾನಿಲ್ಲಿ 1/2 kg ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಅಂದರೆ ಸ್ಮೂತ್ ಪೇಸ್ಟ್ ಆಗೋ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಕಾಣುತ್ತೆ. ಈಗ ಪ್ಯಾನ್ಗೆ ನಾನು 2.5 tablespoons ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಕೊಂಡಿದ್ದಂಥ ಬನಾನಾ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ಟರ್ ಮಾಡ್ತಾನೇ ಇರಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. ಇದನ್ನು ಕುಕ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಲರ್ ಬಣ್ಣ ಕೂಡ ಚೇಂಜ್ ಆಗ್ತಾ ಇರತ್ತೆ, ಅಟ್ ದ ಸೇಮ್ ಟೈಮ್ ಶೈನ್ ಕೂಡ ಬರ್ತಾ ಇರತ್ತೆ. ಯು ಕ್ಯಾನ್ ಸಿ ಸ್ವಲ್ಪ ಅದು ಗ್ಲಾಸಿಯಾಗಿ ಕಾಣಿಸ್ತಾ ಇದೆ. ಪ್ರಾಬ್ಲಿ ಒಂದು 10 minutes ಆದಮೇಲೆ ಇದು ಕುಕ್ ಆಗಿರುತ್ತೆ. ಈಗ ಇನ್ನೊಂದು ಪ್ಯಾನಲ್ಲಿ 1/2 kg ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ 2.5 tablespoons ನೀರನ್ನು ಹಾಕಿ ಬೆಲ್ಲನ ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಬೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ಬೆಲ್ಲದ ಮಿಶ್ರಣನ ಹಿಂದೆ ನಾನು ಏನು ಬಾಳೆಹಣ್ಣು ಪೇಸ್ಟನ್ನು ಕುಕ್ ಮಾಡ್ಕೊಂಡಿದ್ದೆ 10 minutes ಅದಕ್ಕೆ ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಕಂಬೈನ್ ಮಾಡಿ ಅಥವಾ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ ಮಾಡಬೇಕಾಗತ್ತೆ. ಈ ಎರಡು ಮಿಶ್ರಣ ಏನಿರುತ್ತೆ ಕಂಬೈನ್ ಆಗಿ ಕುಕ್ ಆಗೋಕ್ಕೆ ಶುರು ಆದಮೇಲೆ ಈ ಥರ ಕುದಿಯೋಕ್ಕೆ ಶುರು ಆಗುತ್ತೆ. ಆಗ 1 tablespoon ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ತುಪ್ಪನ ಬ್ಯಾಚ್ ವೈಸ್ ಹಾಕ್ಕೊಳ್ಬೋದು. ತುಪ್ಪ ಹಾಕಿ ಆದಮೇಲೆ ಮತ್ತೆ ಸ್ಟರ್ ಮಾಡ್ತಾ ಮಾಡ್ತಾ ಕುಕ್ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ತುಪ್ಪ ಅಬ್ಸಾರ್ಬ್ ಆಗೋಕ್ಕೆ ಶುರು ಆಗುತ್ತೆ. ಆಗ ಮತ್ತೆ ಪುನಃ 1 tablespoon ತುಪ್ಪನ ಹಾಕ್ಕೊಂಡು ಮತ್ತೆ ತಿರುಗಿಸ್ತಾ ಕುಕ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಪ್ರಾಸೆಸ್ ಇದನ್ನು ನಾವು ತಿರುಗಿಸ್ತಾನೇ ಇರಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಆ ಮಿಶ್ರಣ ತವಾಯಿಂದ ಸೆಪ್ರೇಟ್ ಆಗೋಕ್ಕೆ ಶುರು ಆಗುತ್ತೆ. ಆಗ ರೋಸ್ಟ್ ಮಾಡ್ಕೊಂಡಿರುವಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿನಮನ್ ಪೌಡರ್ ಕೂಡ ಹಾಕ್ಕೊಂಡೆ. ಈಗ ರೆಡಿಯಾಗಿರುವಂಥ ಹಲ್ವಾನ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಎಲ್ಲ ಕಡೆಯಿಂದನೂ ಅದನ್ನು ಲೆವೆಲ್ ಮಾಡಿ 3 hours ಇದು ಸೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಹಿಯರ್ ಕಮ್ಸ್ ದ ಟ್ರೂತ್. 3 hours ಸೆಟ್ ಮಾಡೋಕ್ಕೆ ಹೇಳಿದರು, ನಾನು 4 hours ಇದನ್ನು ಸೆಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಅದು ಬಟರ್ ಪೇಪರಿಂದ ಹಲ್ವಾ ಸೆಪ್ರೇಟೇ ಆಗ್ತಿರ್ಲಿಲ್ಲ. ಸೊ ನಾನು ಈ ಥರ ಕೈನ ಬಳಸಬೇಕಾಯಿತು. ಆ್ಯಂಡ್ ಯಾ
ಸೊ ಎಸ್, ಇದಿಷ್ಟು ಇವತ್ತು ನಾನು ಟ್ರೈ ಮಾಡ್ದಂತ ಬನಾನಾ ಹಲ್ವಾ ಫೇಲ್ ಆಗಿರೋದು. ಬಟ್ ಹೇಳೋಣ, ಕಂಪ್ಲೀಟ್ ಆಗಿ ಫೇಲ್ ಆಗಿಲ್ಲ, ಜಸ್ಟ್ ಆ ಪೀಸಸ್ ಹಲ್ವಾ ಪ್ರಾಪರ್ ಹಲ್ವಾ ತರ ಆಗಿಲ್ಲ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿದೆ, ಹಾಗೆ ಸ್ಪೂನ್ ಅಲ್ಲಿ ತಗೊಂಡು ತಿನ್ಬೋದು, ಏನು ಡಿಫ್ರೆನ್ಸ್ ಮಾಡ್ತಾರೆ. ಬಟ್ ಅದೇ ನೀವು ಅದೆಲ್ಲ ಟ್ರೈ ಮಾಡೋಣ, ಅದೇ ತರ ಬಂದ್ರೆ ಪ್ರಾಪರ್ ಆಗಿ ಬಂದ್ರೆ ಹೇಳಿ. ಪ್ರಾಬಬ್ಲಿ ಆವಾಗ ನನಗೆ ಏನ್ ಗೊತ್ತಾಗತ್ತೆ ಅಂತ ಅಂದ್ರೆ, ನಾನೇ ಎಲ್ಲೋ ಮಿಸ್ಟೇಕ್ ಮಾಡಿದೀನಿ, ಯಾವುದೋ ಸ್ಟೆಪ್ ಅಲ್ಲಿ ಏನೋ ಹಾಳು ಮಾಡಿದೀನಿ ಅಂತ ಅನ್ಸತ್ತೆ. ಅಲ್ಲಿ ಇವತ್ತಿನ ವಿಡಿಯೋ ಶೂಟಿಂಗ್ ಅಲ್ಲಿ ನಾನು ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ವಿಚಾರ ಏನ ಅರ್ಥ ಮಾಡ್ಕೊಂಡಿದ್ದು ಅಂತಂದ್ರೆ, ಟ್ರೈ ಟು ಬಿ ಪರ್ಫೆಕ್ಟ್ ಆಲ್ ದ ಟೈಮ್. ವಿ ಟ್ರೈ ಟು ಬಿ ನಾವು ಕರೆಕ್ಟ್ ಆಗಿರ್ಬೇಕು, ನಾವು ಇದನ್ನೇ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾತಾಡಬೇಕು, ಹಿಂಗೆ ಇರಬೇಕು, ಒಂಥರ ಪರ್ಫೆಕ್ಟ್ ಆಗಿ ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಮಧ್ಯದಲ್ಲಿ ವಿ ಫೇಲ್, ಆ್ಯಂಡ್ ಅಡುಗೆ ಮಾಡೋದ್ರಲ್ಲೂ ವಿ ಫೇಲ್ ರೈಟ್. ಸಮಟೈಮ್ಸ್ ಖಾರ ಜಾಸ್ತಿ ಆಗ್ಬಿಡುತ್ತೆ, ಸಮಟೈಮ್ಸ್ ಉಪ್ಪು ಕಡಿಮೆ ಆಗ್ಬಿಡುತ್ತೆ. ಬಟ್ ಏನೋ ಯು ಕ್ಯಾನ್ ಆಲ್ವೇಸ್ ಆಲ್ಟರ್ ಇಟ್, ಅಥವಾ ಟೇಸ್ಟಿಯಾಗಂತೂ ಇದ್ದೇ ಇರುತ್ತೆ ಎಂಡ್ ಆಫ್ ದ ಡೇ. ಏನೋ ಒಂಚೂರು ಆ ಕಡೆ ಕಡೆ ಸರಿ ಮಾಡಿದ್ರೆ ಪ್ರಾಬ್ಲಿ ಐ ಥಿಂಕ್ ವಿ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಆ್ಯಂಡ್ ಆವಾಗ ಇನ್ನೂ ಸಕ್ಕಡಾಗಿರತ್ತೆ ಎಲ್ಲ ವಿಚಾರ, ಲೈಫ್ ಇರ್ಬೋದು, ಅಡುಗೆ ಇರ್ಬೋದು, ಎವ್ರಿಥಿಂಗ್. ಆ್ಯಂಡ್ ಪರ್ಫೆಕ್ಟ್ ಆಗಿರೋಣ, ಮಧ್ಯದಲ್ಲಿ ಎಲ್ಲಾದರೂ ಫೇಲ್ ಆದರೆ ಐ ಥಿಂಕ್ ವಿ ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಬೌನ್ಸ್ ಬ್ಯಾಕ್. ದ್ಯಾಟ್ಸ್ ಅಬೌಟ್ ಇಟ್. ಲೆಸನ್ ಕಲ್ಕೊಂಡೆ ಇವತ್ತು ನಾನು ಈ ಕುಕಿಂಗ್ ವಿಡಿಯೋ ಮಾಡ್ತಾ. ಸೊ ಆಲ್ ಥ್ಯಾಂಕ್ಸ್ ಟು ಹೆಪಾಸ್ ಕಿಚನ್. ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ನಾವು ಕೊಟ್ಟಿರೋವಂಥ ಗ್ಯಾನ್ ಲೈಫ್ ಲೆಸನ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಎನಿವೇ, ಯು ಆಲ್ ಟೇಕ್ ಕೇರ್, ಯಾವಾಗಲೂ ಖುಷಿ ಖುಷಿಯಾಗಿರಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿಗೂ ಯು ಆಲ್ ಟೇಕ್ ಕೇರ್, ಫುಲ್ ಲವ್, ಐ ಲವ್ ಯು ಗೈಸ್, ಬೈ.